ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದೆ ಅಂತಂದರೆ ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ರುಪೀಸ್ 42,000 ಕೊಟ್ಟಿದ್ದಾನೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫ್ಯಾಮಿಲಿ ಪೆನ್ಷನ್ ಅಂತ ಕೊಟ್ಟಾಗ ನೀವು ಅದನ್ನು ಡೈರೆಕ್ಟಾಗಿ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ, ಅದನ್ನ ನೀವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನೀವೇನು ಮಾಡ್ಬೇಕು ಅಂದರೆ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾಗುತ್ತೆ. ಸೊ ಫ್ಯಾಮಿಲಿ ಪೆನ್ಷನ್ ಬಂದಾಗ ಯಾವ ಥರ ಮಾಡ್ತೀರಿ ಅಂತಂದ್ರೆ, ಇಲ್ಲಿ ಏನು ಕೊಟ್ಟಿದ್ದಾನೆ ಫ್ಯಾಮಿಲಿ ಪೆನ್ಷನ್ 42,000 ಕೊಟ್ಟಿದ್ದಾನೆ. ಸೊ ಅದಕ್ಕೆ ಟ್ಯಾಕ್ಸ್ ಫೈಲ್ ಯಾವ ಥರ ಮಾಡ್ತೀರಿ ಅಂತಂದರೆ, ಫಸ್ಟು ಆಕ್ಚುಯಲ್ ಪೆನ್ಷನ್ ಕನ್ಸಿಡರ್ ಮಾಡ್ತೀರಾ, ಆಕ್ಚುಯಲ್ ಪೆನ್ಷನ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 42,000 ಕೊಟ್ಟಿದ್ದಾನೆ, ಲೆಸ್ ಎಕ್ಸಮ್ಟ್. ಎಕ್ಸಮ್ಟ್ ಬಂದು ನಾವು ಎರಡು ರೀತಿ ಕನ್ಸಿಡರ್ ಮಾಡ್ತೀವಿ, ಎರಡು ಫ್ಯಾಕ್ಟ್ಸ್ ಕನ್ಸಿಡರ್ ಮಾಡ್ತೀವಿ ಎಕ್ಸಮ್ಟಲ್ಲಿ. ಫಸ್ಟ್ ಬಂದು 1/3 ಆಫ್ ಆಕ್ಚುಯಲ್ ಪೆನ್ಷನ್, 1/3 ಆಫ್ ಆಕ್ಚುಯಲ್ ಪೆನ್ಷನ್ ಅಂದರೆ 42,000, 42,000 1/3. ಸೊ 42,000 1/3 ಅಂತಂದರೆ 14,000 ಬರುತ್ತೆ. 42,000 1/3 ಅಂತಂದರೆ 14,000 ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 15,000 ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಎರಡು ಫ್ಯಾಕ್ಟ್ಸ್ ಕನ್ಸಿಡರ್ ಮಾಡ್ತೀವಿ, 1/3 ಆಫ್ ಆಕ್ಚುಯಲ್ ಪೆನ್ಷನು, ಮ್ಯಾಕ್ಸಿಮಮ್ ಲಿಮಿಟ್ 15,000. ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ, ವಿಚ್ ಅವರ್ ಈಸ್ ಲೆಸ್ ಅಂದರೆ 14,000 ಲೆಸ್ ಮಾಡಿದ್ರೆ, 42,000 14,000 ಲೆಸ್ ಮಾಡಿದ್ರೆ ಇನ್ ರಿಮೈನಿಂಗ್ 28,000 ಟ್ಯಾಕ್ಸಬಲ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಏನಂತಂದರೆ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡೋವಂಥ ಮೆಥಡ್. ಫ್ಯಾಮಿಲಿ ಪೆನ್ಷನ್ ಕೂಡ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ, ಈ ಪ್ರೊಸೀಜರ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಕ್ಯಾಶ್ ವರ್ತ್ ರುಪೀಸ್ 1 lakh ವಾಸ್ ಫೌಂಡ್ ಇನ್ ಅವರ್ ಪ್ರೈವೇಟ್ ಲಾಕರ್, ದ ಸೋರ್ಸ್ ಆಫ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ಹರ್ ಅಂತ ಹೇಳ್ತಾನೆ. ಸೊ ಇದನ್ನು ಅನ್ಡಿಸ್ಕ್ಲೋಸ್ ಸೋರ್ಸ್ ಅಂತ ಹೇಳ್ತಾನೆ. ಅಂದರೆ ಏನು 1 lakh ವಾಸ್ ಫೌಂಡ್ ಇನ್ ಅವ್ರ ಪ್ರೈವೇಟ್ ಲಾಕರ್, ಪ್ರೈವೇಟ್ ಲಾಕರಲ್ಲಿರುವಂಥ 1 lakh ರುಪೀಸ್ನ ಅವರು ಏನು 1 lakh ರುಪೀಸ್ ಪ್ರೈವೇಟ್ ಲಾಕರಲ್ಲಿದೆ ಅಂತ ಹೇಳಿದ್ದಾರೆ. ದ ಸೋರ್ಸ್ ಆಫ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂತ ಹೇಳಿದ್ದಾರೆ. ಇದಕ್ಕೆ ಸೋರ್ಸ್ ಯಾವ ಥರ ಬಂದಿದೆ ಅಂತ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದರೆ ಜಸ್ಟ್ ಇದು ಅನ್ಡಿಸ್ಕ್ಲೋಸ್ ಸೋರ್ಸ್. ಅನ್ಡಿಸ್ಕ್ಲೋಸ್ ಸೋರ್ಸ್ ಏನಾಗುತ್ತೆ ಅಂದರೆ ಟ್ಯಾಕ್ಸಬಲ್ ಆಗುತ್ತೆ ಅದರ್ ಸೋರ್ಸಲ್ಲಿ. ನೆಕ್ಸ್ಟ್ ಬಂದು ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ರುಪೀಸ್ 70,000 TDS ಅಟ್ 30%, ಪರ್ಚೇಸ್ ಆಫ್ ಲಾಟ್ ರುಪೀಸ್ 100 rupees ಅಂತ ಹೇಳಿದ್ದಾನೆ. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಂತ ಕೊಟ್ಟಿದೆ, ನೆಟ್ ಅಂತ ಕೊಟ್ಟಾಗ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ಗ್ರಾಸ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೊ 70,000 ಬಂದು 70% ಇರುತ್ತೆ, ಯಾಕಂದ್ರೆ 30% ಟ್ಯಾಕ್ಸ್ ಡಿಡಕ್ಟ್ ಮಾಡಿರ್ತಾನೆ. 70,000 ಬಂದು 70%ಗೆ 100% ಕನ್ವರ್ಟ್ ಮಾಡ್ಕೊಳ್ಳಿ, ಗ್ರಾಸ್ ಬರುತ್ತೆ. ಮತ್ತು ಪರ್ಚೇಸ್ ಆಫ್ ಲಾಟ್ರಿ ರುಪೀಸ್ 100 ಅಂತ ಹೇಳಿದ್ದಾನೆ. ಇದು ಕ್ಯಾಶುಯಲ್ ಇನ್ಕಮ್ಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಕ್ಯಾಶುಯಲ್ ಇನ್ಕಮ್ಸ್ ಮೇಲೆ ನಾವು ಯಾವುದೇ ರೀತಿ ಡಿಡಕ್ಷನ್ಸು ಡಿಡಕ್ಟ್ ಮಾಡೋದಕ್ಕೆ ಬರೋದಿಲ್ಲ, ಎಕ್ಸೆಪ್ಟ್ ಆರ್ಸ್ ರೇಸು. ಆರ್ಸ್ ರೇಸ್ಗೆ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟರೆ ಅದನ್ನ ನಾವು ಡಿಡಕ್ಟ್ ಮಾಡ್ತೀವಿ, ಬಟ್ ಅದು ಬಿಟ್ಟು ಬೇರೆ ಯಾವುದೇ ಕ್ಯಾಶುಯಲ್ ಇನ್ಕಮ್ಸ್ಗೆ ನಾವು ಲೆಸ್ ಮಾಡೋದಕ್ಕೆ ಬರೋದಿಲ್ಲ ಎಕ್ಸ್ಪೆಂಡಿಚರ್ಸು. ನೆಕ್ಸ್ಟ್ ಬಂದು ಡ್ಯೂರಿಂಗ್ ಮಾರ್ಚ್ 2019 ಶೇರ್ ಅಂಡ್ ರುಪೀಸ್ 2 lakh ಆಸ್ ಪ್ರೈಸ್ ಮನಿ ಆನ್ ಆರ್ಸ್ ರೇಸ್, ದೀಸ್ ಆರ್ಸಸ್ ಆರ್ ಓನ್ಡ್ ಬೈ ಹರ್ ಅಂಡ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಮೇಂಟೆನೆನ್ಸ್ ಆಫ್ ದೀಸ್ ಆರ್ಸಸ್ ಅಮೌಂಟ್ ಎಟ್ ರುಪೀಸ್ 2,10,000. ಡ್ಯೂರಿಂಗ್ ಮಾರ್ಚ್ 2019 ಶೇರ್ ಅಂಡ್ ರುಪೀಸ್ 2 lakh ಆಸ್ ಪ್ರೈಸ್ ಮನಿ ಆನ್ ಆರ್ಸ್ ರೇಸ್, ಆರ್ಸ್ ರೇಸ್ ಇಂದ 2 lakh ರುಪೀಸ್ ಪ್ರೈಸ್ ಮನಿ ರಿಸೀವ್ ಮಾಡ್ಕೊಂಡಿದ್ದಾರೆ. ದೀಸ್ ರೇಸಸ್ ಆರ್ ಓನ್ಡ್ ಬೈ ಹರ್ ಅಂಡ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಮೇಂಟೆನೆನ್ಸ್ ಆಫ್ ದೀಸ್ ಆರ್ಸಸ್ ಅಮೌಂಟ್ ಎಟ್ ರುಪೀಸ್ 2 lakh 10. ಈ ಆರ್ಸಸ್ನ ಮೇಂಟೈನ್ ಮಾಡೋದಕ್ಕೆ 2 lakh 10,000 ರುಪೀಸು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ 2 lakh ಪ್ರೈಸ್ ಮನಿ, ಬಟ್ ಎಕ್ಸ್ಪೆನ್ಸ್ ಇನ್ಕರ್ ಆಗಿರೋದು 2 lakh 10,000. 2 lakhಲ್ಲಿ ನೀವು 2 lakh 10,000 ಲೆಸ್ ಮಾಡಿದ್ರೆ ನಿಮಗೆ 10,000 ರುಪೀಸು ಮೈನಸ್ ಬ್ಯಾಲೆನ್ಸ್ ಬರುತ್ತೆ, ಯಾಕಂದರೆ 2 lakh ರುಪೀಸ್ ಪ್ರೈಸ್ ಇರೋದು, ಬಟ್ 2 lakh 10,000 ರುಪೀಸ್ ಏನಾಗಿದೆ ಎಕ್ಸ್ಪೆಂಡಿಚರ್ ಆಗಿದೆ, 10,000 ರುಪೀಸ್ ನಿಮ್ಗೆ ಮೈನಸ್ ಬ್ಯಾಲೆನ್ಸ್ ಬರುತ್ತೆ. ಈ 10,000 ರುಪೀಸ್ನ ನೀವು ಡೈರೆಕ್ಟಾಗಿ ತೋರಿಸೋದಕ್ಕೆ ಬರೋದಿಲ್ಲ, ಇದನ್ನು ನೀವೇನು ಮಾಡ್ತೀರ ಕ್ಯಾರಿ ಫಾರ್ವರ್ಡ್ ಮಾಡ್ತೀರ. ಕ್ಯಾರಿ ಫಾರ್ವರ್ಡ್ ಅಂತಂದರೆ ಇನ್ ಕೇಸ್ ನೆಕ್ಸ್ಟ್ ಇಯರಲ್ಲಿ ಯಾವಾಗಾದ್ರೂ ನಿಮಗೆ ಆರ್ಸ್ ರೇಸಸ್ಸಿಂದ ಇನ್ಕಮ್ ಬಂದಾಗ ಆರ್ಸ್ ರೇಸಸ್ ಇನ್ಕಮಲ್ಲಿ ಈಗ ಲಾಸ್ ಏನಾಗಿದೆ ಕ್ಯಾರಿ ಫಾರ್ವರ್ಡ್ ಮಾಡಿರುತ್ತೆ, ಆ ಲಾಸ್ನ ನೀವು ಸೆಟಪ್ ಮಾಡ್ಕೋಬೋದು. ಸೊ ಇದನ್ನು ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ಸ್ ರೇಸಸ್ಸನ್ನು ಏನು ಲಾಸ್ ಬಂದಿರುತ್ತೋ ಅದನ್ನು ಆರ್ಸ್ ರೇಸ್ ಇನ್ಕಮಲ್ಲೇ ಸೆಟಪ್ ಮಾಡಬೇಕು, ಬೇರೆ ಇನ್ಕಮ್ಸಲ್ಲಿ ನೀವು ಸೆಟಪ್ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಆ 10,000 ರುಪೀಸ್ ಇನ್ನರ್ ಕಾಲಮಲ್ಲಿ ನೀವೇನು ಮಾಡ್ತೀರ ಜಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀರ ಅಷ್ಟೇ, ಅದನ್ನು ನೀವು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳೋಕೆ ಬರೋದಿಲ್ಲ ಲಾಸು. ನೆಕ್ಸ್ಟ್ ರಿಸೀವ್ ಡಿವಿಡೆಂಡ್ ಫ್ರಮ್ ಯು ಟಿ ಐ ಮ್ಯೂಚುವಲ್ ಫಂಡ್ಸು, ಈ ಡಿವಿಡೆಂಟಲ್ಲಿ ಏನಾಗುತ್ತೆ ಅಂದರೆ ಎಕ್ಸಮ್ಟೆಡ್ ಇನ್ಕಮ್ಸು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಲೆಟಿಂಗ್ ಔಟ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಂಡ್ ರಿಲೀಸ್ ರುಪೀಸ್ 1 lakh 20, ಪ್ಲಾಂಟ್ ಆ್ಯಂಡ್ ಮಿಷಿನರಿ ಲೆಟ್ ಔಟ್ ಮಾಡಿ ಅದರಿಂದ 1 lakh 20,000 ರುಪೀಸ್ ಇನ್ಕಮ್ ರಿಸೀವ್ ಮಾಡಿದ್ದಾನೆ. ದ ಅಲೋಬಲ್ ಡಿಪ್ರೊಸೇಷನ್ 12,000, ರೀಪೇರ್ 7,000, ಫೈರ್ ಇನ್ಸೂರೆನ್ಸ್ ಪ್ರೀಮಿಯಂ 1,000. ಆ ಲೆಟ್ ಔಟ್ ಮಾಡಿರೋ ಪ್ಲಾಂಟ್ ಆ್ಯಂಡ್ ಮಿಷಿನರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾನೆ, ಡಿಪ್ರೊಸೇಷನ್ 12,000 ಕೊಟ್ಟಿದ್ದಾನೆ, ರೀಪೇರ್ 7,000 ಕೊಟ್ಟಿದ್ದಾನೆ, ಫೈರ್ ಇನ್ಸೂರೆನ್ಸ್ 1,000 ಕೊಟ್ಟಿದ್ದಾನೆ. ಈ 3 ಎಕ್ಸ್ಪೆನ್ಸಸ್ಸು ಕೂಡ 1 lakh 20,000 ನೀವು ಲೆಸ್ ಮಾಡಿಕೊಂಡು ರಿಮೈನಿಂಗ್ ಔಟ್ ರಿಮೈನಿಂಗ್ ಅಮೌಂಟ್ ಔಟರ್ ಕಾಲ ಟ್ಯಾಕ್ಸಬಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಟಾಟಾ ಕಂಪ್ನಿ ಲಿಮಿಟೆಡ್ 900 ನೆಟ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ,
250 ರುಪೀಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಅಂತ ಹೇಳಿದ್ದೀನಿ. ಟಾಟಾ ಕಂಪ್ನಿ ಬಂದು ಡೊಮೆಸ್ಟಿಕ್ ಕಂಪ್ನಿ, ಸೊ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ ಏನಾಗುತ್ತೆ ಅಥವಾ ಇಂಡಿಯನ್ ಕಂಪ್ನಿ ಏನಾಗುತ್ತೆ ಅಂದರೆ ಎಕ್ಸೆಂಪ್ಟೆಡ್ ಬರುತ್ತೆ, ಅವ್ನು ಏನಾದರೂ ಕೊಟ್ಕೊಳ್ಳಿ ಫರ್ದರ್ ಕನ್ಸ್ಯೂಮ್ ಮಾಡ್ಕೋಬೇಡ. ಯಾಕಂದರೆ ಟಾಟಾ ಕಂಪ್ನಿ ಬಂದು ಡೊಮೆಸ್ಟಿಕ್ ಕಂಪ್ನಿ ಆಗುತ್ತೆ, ಎಕ್ಸೆಂಪ್ಟೆಡ್ ಬರುತ್ತೆ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಫ್ರೆಂಡ್ಸ್, ಫ್ರೆಂಡ್ಸ್ಗೆ ಲೋನ್ ಕೊಟ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ರಿಸೀವ್ ಮಾಡ್ಬೋದು 9000 ರುಪೀಸು, ಇದು ಡೈರೆಕ್ಟಾಗಿ ಟ್ಯಾಕ್ಸಬಲ್ ಆಗುತ್ತೆ. ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ ರುಪೀಸ್ 6000 ಪರ್ ಮಂತ್. ಶಿ ಆಸ್ ಸಬ್ಲೆಟ್ 1/2 ಆಫ್ ದ ಪೋರ್ಷನ್. ಟೋಟಲ್ ಹೌಸ್ಗೆ ರೆಂಟ್ ಪೇ ಮಾಡಿದ್ರೆ 6000, ಬಟ್ ಅದರಲ್ಲಿ ಸಬ್ಲೆಟ್ ಮಾಡಿರೋದು ಎಷ್ಟಪ್ಪ ಅಂದರೆ ಓನ್ಲಿ 1/2 ಪೋರ್ಷನ್ ಮಾತ್ರ ಸಬ್ಲೆಟ್ ಮಾಡಿರೋದು. 1/2 ಪೋರ್ಷನ್ಗೆ ರೆಂಟ್ ರಿಸೀವ್ ಮಾಡಿದ್ರೆ ಎಷ್ಟಪ್ಪ ಅಂದರೆ 4500 ಪರ್ ಮಂತು. ನೆಕ್ಸ್ಟು ಆಫ್ ದಿಸ್ ಹೌಸ್, ಸೊ ಇದನ್ನು ನೀವು ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಿಮ್ಗೆ ಹೇಳಿದ್ದೆ, ಸೊ ಆ ಲಾಸ್ಟ್ ಪ್ರಾಬ್ಲಮಲ್ಲಿ ನಿಮ್ಗೆ ಹೇಳಿದ್ದೀನಿ ಅದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದೇ ಸಬ್ಲೆಟ್ ಇನ್ಕಮ್ ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರ ಅಂತಂದರೆ, ಫಸ್ಟು ಇನ್ಕಮ್ ಫ್ರಮ್ ಸಬ್ಲೆಟ್, ಸಬ್ಲೆಟ್ ಅಂತಂದರೆ ರೆಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಅಂತಂದರೆ ಸಬ್ಲೆಟ್ ಪೋರ್ಷನ್ನಿಂದ ಎಷ್ಟು ರೆಂಟ್ ರಿಸೀವ್ ಮಾಡ್ತಿದ್ದಾರೆ ಅಂತಂದರೆ 4500 ರೆಂಟ್ ರಿಸೀವ್ ಮಾಡ್ತಿರೋದು. 4500 ಇಂಟು 12 ಮಂತ್ಸ್ ಮಾಡ್ಕೊಳ್ಳಿ, ಲೆಸ್ ಎಕ್ಸ್ಪೆನ್ಸಸ್ ಪೇಯ್ಡ್. ಏನೆಲ್ಲ ಎಕ್ಸ್ಪೆನ್ಸಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ರೆಂಟ್ ಪೇಯ್ಡು, ರೆಂಟ್ ಪೇಯ್ಡ್ ಎಷ್ಟು ಟೋಟಲ್ ಹೌಸಿಗೆ 6000 ರುಪೀಸ್ ಪೇ ಮಾಡ್ತಿದ್ದಾರೆ ಟೋಟಲ್ ಹೌಸಿಗೆ, ಬಟ್ ಸಬ್ಲೆಟ್ ಮಾಡೋದು 1/2 ಮಾತ್ರ. ಸೊ 12 ಮಂತ್ಸ್ ಇಷ್ಟೇ ಕೊಟ್ಟರೆ ನಿಮಗೆ, ಬೇರೆ ಏನು ಕೊಟ್ಟಿಲ್ಲ. ರೆಂಟ್ ರಿಸೀವ್ಡ್ ಅಲ್ಲಿ ರೆಂಟ್ ಪೇಯ್ಡ್ ಲೆಸ್ ಮಾಡ್ಕೊಳ್ಳಿ ನಿಮಗೆ ಬರುತ್ತೆ. ಸೊ ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗೆ ರೆಂಟ್ ಆಫ್ ರುಪೀಸ್ 6000 ಪರ್ ಮಂತ್. ಶಿ ಹಸ್ ಸಬ್ಲೆಟ್ 1/2 ಆಫ್ ದ ಪೋರ್ಷನ್ ಫಾರ್ ಎ ರೆಂಟ್ ಆಫ್ ರುಪೀಸ್ 4500 ಆಫ್ ದಿಸ್ ಹೌಸ್. ಸೊ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಲಮಲ್ಲಿ ಟ್ಯಾಕ್ಸಬಲ್ ಮಾಡಬೇಕಾಗುತ್ತೆ. ಶಿ ಗೆಟ್ಸ್ ಎ ಗಿಫ್ಟ್ ಆಫ್ ಎ ಹೌಸ್ ಪ್ರಾಪರ್ಟಿ ಫ್ರಮ್ ಎ ಫ್ರೆಂಡ್ ಆನ್ 10/4/2018. ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆನ್ ದ ಡೇಟ್ ಆಫ್ ಗಿಫ್ಟ್ ಈಸ್ ರುಪೀಸ್ 45000. ಸೊ ಇದನ್ನು ಫ್ರೆಂಡಿಗೆ ಫ್ರೆಂಡಿಂದ ಗಿಫ್ಟ್ ರಿಸೀವ್ ಮಾಡಿರೋದು ಎಷ್ಟಪ್ಪ ಅಂದರೆ 45000 ರುಪೀಸು. ಸೊ ಇದು ಬಂದು ನಾನ್ ರಿಲೇಟಿವ್ಸ್, ಗಿಫ್ಟ್ ರಿಸೀವ್ ಫ್ರಮ್ ನಾನ್ ರಿಲೇಟಿವ್ಸ್, ಗಿಫ್ಟು ನಾನ್ ರಿಲೇಟಿವ್ಸಿಂದ ರಿಸೀವ್ ಮಾಡಿದ್ರೆ ಅಪ್ ಟು 50000 ಎಕ್ಸೆಂಪ್ಟ್ ಬರುತ್ತೆ. ಇದು ಲೆಸ್ ದ್ಯಾನ್ 50000 ಇರೋದ್ರಿಂದ ಇದು ಎಕ್ಸೆಂಪ್ಟ್ ಬರುತ್ತೆ. ಇನ್ ಕೇಸ್ ರಿಲೇಟಿವ್ಸಿಂದ ರಿಸೀವ್ ಮಾಡಿಕೊಂಡ್ರೆ ಎಂಟೈರ್ ಅಮೌಂಟು ಎಕ್ಸಾಮ್ ಬರುತ್ತೆ. ನಾನ್ ರಿಲೇಟಿವ್ಸ್ಗಾದ್ರೆ ಓನ್ಲಿ 50000 ಮಾತ್ರ ಎಕ್ಸಾಮ್ ಬರುತ್ತೆ. ಸೊ ಇದನ್ನು ನೀವು 1/1 ನೀವು ಸಾಲ್ವ್ ಮಾಡೋದಾದರೆ ನೋಡಿ ಇಲ್ಲಿ ಆನ್ಸರು. ಫಸ್ಟು ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಫ್ಯಾಮಿಲಿ ಪೆನ್ಷನ್ ಆಫ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ನೀವು ಡೈರೆಕ್ಟಾಗಿ ಟ್ಯಾಕ್ಸ್ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದಲ್ವ ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಸಾಲ್ವ್ ಮಾಡ್ಬೇಕಾಗುತ್ತೆ. ಆಕ್ಚುಯಲ್ ಪೆನ್ಷನ್ 42000 ಲೆಸ್ ಎಕ್ಸಾಮ್ ಬಂದು ಎಕ್ಸಾಮ್ಲ್ಲಿ 2 ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. 1/3 ಆಫ್ ಆಕ್ಚುಯಲ್ ಪೆನ್ಷನ್ 14000, 42000 1/3 ಅಂತಂದರೆ 14000 ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 15000. ಎರಡೂ ಕೇಸಲ್ಲಿ ಯಾವ್ದು ಲೀಸ್ಟ್ ಒನ್ ಇರುತ್ತೋ 14000 15000 ವಿಚ್ ಆರ್ ಇಸ್ ಲೆಸ್ ಅಂತಂದರೆ 14000 ಬರುತ್ತೆ. 14000 ಲೆಸ್ ಮಾಡಿ 28000 ರಿಮೈನಿಂಗು ಟ್ಯಾಕ್ಸಬಲ್ ಮಾಡ್ತಾರೆ. ನೆಕ್ಸ್ಟು ಅನ್ಡಿಸ್ಕ್ಲೋಸ್ ಸೋರ್ಸು, 1 ಲ್ಯಾಕ್ ರುಪೀಸು ಸೋರ್ಸ್ ಎಲ್ಲಿಂದ ಬಂತು ಅಂತ ಅವ್ರು ಹೇಳಿಲ್ಲ, ಪ್ರೈವೇಟ್ ಲ್ಯಾಕರಲ್ಲಿ ಇರೋದನ್ನು ಅದು ಅನ್ಡಿಸ್ಕ್ಲೋಸ್ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅನ್ಡಿಸ್ಕ್ಲೋಸ್ ಸೋರ್ಸು ಡೈರೆಕ್ಟಾಗಿ ಟ್ಯಾಕ್ಸಬಲ್ ಮಾಡ್ತಾರೆ. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಲಾಟ್ರಿ ಬಂದು ನೆಟ್ ಅಮೌಂಟ್ ಕೊಟ್ಟಿದ್ರೆ 70000. ಆ 70000 ನೆಟ್ ಅಮೌಂಟ್ ಕೊಟ್ಟಿರೋದ್ರಿಂದ ಅದನ್ನು ನೀವು ಏನು ಮಾಡ್ಬೇಕಂದ್ರೆ ಗ್ರಾಸ್ ಅಪ್ ಕನ್ವರ್ಟ್ ಮಾಡ್ತೀರ. ವಿನ್ನಿಂಗ್ ಫ್ರಮ್ ಲಾಟ್ರಿ 70000 × 70 × 100 ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಅಂದರೆ ಗ್ರಾಸ್ ಅಪ್ಗೆ ಕನ್ವರ್ಟ್ ಆಗುತ್ತೆ 1 ಲ್ಯಾಕ್ ರುಪೀಸು. ನೆಕ್ಸ್ಟ್ ಬಂದು ಫೋರ್ತ್ ಒನ್ ಬಂದು ಶಿ ಅರ್ನ್ಡ್ ರುಪೀಸ್ ಟೂ ಲ್ಯಾಕ್ ಆ್ಯಸ್ ಪ್ರೈಸ್ ಮನಿ ಆನ್ ಆರ್ಸ್ ರೇಸಸ್. ದಿಸ್ ಆರ್ಸ್ ರೇಸ್ ಆರ್ ವಾಂಟ್, ಇದು ಆರ್ಸ್ ರೇಸು. ಸೊ ಆರ್ಸ್ ರೇಸ್ ಕೊಟ್ಟಾಗ ಏನಾಗಿದೆ ಅಂತಂದರೆ ಇಲ್ಲಿ, ಸೊ ಆರ್ಸ್ ರೇಸ್ ಇನ್ಕಮ್ ಫ್ರಮ್ ಆರ್ಸ್ ರೇಸ್ ಏನಾಗಿದೆ ಅಂದರೆ ಆರ್ಸ್ ರೇಸಿಂದ 2 ಲ್ಯಾಕ್ ರುಪೀಸ್ ಇನ್ಕಮ್ ಅರ್ನ್ ಮಾಡಿದ್ರು, ಬಟ್ ಅದನ್ನು ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ಅಂತ 2 ಲ್ಯಾಕ್ 10000 ರುಪೀಸ್ ತೋರಿಸಿದ್ದಾರೆ. ಸೊ ಇನ್ಕಮ್ಗಿಂತ ಮೇಂಟೆನೆನ್ಸ್ ಎಕ್ಸ್ಪೆನ್ಸೇ ಜಾಸ್ತಿ ಇದೆ. ಸೊ ಇನ್ಕಮ್ಗಿಂತ ಮೇಂಟೆನೆನ್ಸ್ ಎಕ್ಸ್ಪೆನ್ಸೇ ಜಾಸ್ತಿ ಇರೋದ್ರಿಂದ 10000 ಲಾಸ್ ಬರುತ್ತೆ. ಈ 10000 ನೀವು ಔಟರ್ ಕಾಲಮಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರ್ಸೋಕ್ಕೆ ಬರೋದಿಲ್ಲ. ಯಾಕಂದರೆ ಆರ್ಸ್ ರೇಸಿಂದ ಏನು ನಿಮ್ಗೆ ಇನ್ಕಮ್ ಬರುತ್ತೆ, ಏನು ಲಾಸ್ ಬರುತ್ತೋ ಅದನ್ನ ಆರ್ಸ್ ರೇಸ್ ಇನ್ಕಮಿಂದನೇ ನೀವು ಸೆಟಪ್ ಮಾಡಬೇಕಾಗುತ್ತೆ. ಸೊ ಆಗ ಏನು 10000 ಬರುತ್ತೋ ಅದನ್ನ ಇನ್ನರ್ ಕಾಲಮಲ್ಲಿ ಕ್ಯಾರಿ ಫಾರ್ಡ್ ಮಾಡ್ತಿರಂದರೆ ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ಡ್ ಮಾಡ್ಬಿಡ್ತೀರ, ಅದನ್ನ ಔಟರ್ ಕಾಲಮಲ್ಲಿ ಹಾಕ್ಕೊಳಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ UTI ಕೊಟ್ಟಿದ್ದೀನಿ, ಡಿವಿಡೆಂಡ್ ಫ್ರಮ್ UTI ಬಂದು ಎಕ್ಸಾಮ್ಟೆಡ್.
ನೆಕ್ಸ್ಟು ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಅ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಅ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಔಟ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಂಡರ್ ಲೀಸ್ 120,000, ಅದರಿಂದ ಲೆಟ್ ಔಟಿಂದ ಇನ್ಕಮ್ ರಿಸೀವ್ ಮಾಡ್ತಿರೋದು. ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾನೆ, ಡಿಪ್ರೋಸೇಷನ್ 12,000 ಕೊಟ್ಟಿದ್ದಾನೆ, ರಿಪೇರ್ 7,000, ಫೈರ್ ಇನ್ಸೂರೆನ್ಸ್ 1,000. ಅಷ್ಟು ಎಕ್ಸ್ಪೆನ್ಸಸ್ ನೀವೇನು ಮಾಡ್ತಿರಂತಂದರೆ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ 120,000 ರಿಸೀವ್ ಮಾಡ್ತಿರೋದು ಇನ್ಕಮ್, ಅದರ ಡಿಪ್ರೋಸೇಷನ್ ರೀಪೇರ್ಸು ಫೈರ್ ಇನ್ಸೂರೆನ್ಸ್ ಇಷ್ಟು ನೀವೇನು ಮಾಡ್ತಿರಂದರೆ ಲೆಸ್ ಮಾಡ್ತೀರ. ನೆಕ್ಸ್ಟ್ ಬಂದು ಡಿವಿಡೆಂಡ್ ಫ್ರಮ್ ಟಾಟಾ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ ಏನಾಗುತ್ತೆ ಅಂದರೆ ಎಕ್ಸಾಮ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಫ್ರೆಂಡ್ಸ್, ಫ್ರೆಂಡ್ಸ್ಗೆ ಲೋನ್ ಕೊಟ್ಟು ಇಂಟ್ರೆಸ್ಟ್ ರಿಸೀವ್ ಮಾಡೋದು 9,000. ಇನ್ಕಮ್ ಫ್ರಮ್ ಸಬ್ಲೆಟಿಂಗ್, ಸಬ್ಲೆಟಿಂಗ್ ಇನ್ಕಮ್ ಇದು. ರೆಂಟ್ ಫ್ರಮ್ ಸಬ್ಲೆಟ್, ಸಬ್ಲೆಟ್ ಮಾಡೋದೆಷ್ಟು 1/2%, 1/2%ಗೆ ರೆಂಟ್ ರಿಸೀವ್ ಮಾಡ್ತಿರೋದೆಷ್ಟು 4,500, 4,500 12 ಮಂತ್ಸ್ಗೆ 54,000 ಟೋಟಲ್ ರೆಂಟ್ ಬರುತ್ತೆ ಸಬ್ಲೆಟಿಂದ. ಲೆಸ್ ರೆಂಟ್ ಪೇಡ್, ಎಷ್ಟು ಪೇ ಮಾಡ್ತಿದ್ದಾರೆ ಅಂದರೆ 6,000 ಟೋಟಲ್ ರೆಂಟ್ ಪೇ ಮಾಡ್ತಿರೋದು ವಾಲ್ ಹೌಸ್ಗೆ, ಬಟ್ ಸಬ್ಲೆಟ್ ಮಾಡೋದು 1/2 ಮಾತ್ರ. 6,000 × 1/2 × 12 36,000 ರೆಂಟ್ ಪೇ ಆಗುತ್ತೆ, ಇನ್ ರಿಮೈನಿಂಗ್ 18,000 ಟ್ಯಾಕ್ಸಬಲ್. ಗಿಫ್ಟ್ ಫ್ರಮ್ ಫ್ರೆಂಡ್, ಗಿಫ್ಟು ಫ್ರೆಂಡಿಂದ ರಿಸೀವ್ ಮಾಡ್ತಿದ್ದ ಎಷ್ಟಪ್ಪಂದ್ರೆ 45,000. 45,000 ಲೆಸ್ ದ್ಯಾನ್ 50,000 ಇರೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸಾಮ್ ಬರುತ್ತೆ.